ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐಎಲ್ಪಿಯಿಂದ ನಾವು ನಿಮಗೆ GIMP ಗಿಂಪ್ ಟೂಲ್ನ ಕಲಿಸ್ತಾ ಇದ್ವಿ. ಸೊ ನನ್ನ ಕಳೆದ ವೀಡಿಯೋಸಲ್ಲೆಲ್ಲ ನೀವು ಸಾಕಷ್ಟು ಟೂಲ್ಸ್ನ ಕಲ್ತ್ಕೊಂಡಿದ್ದೀರ ಟೂಲ್ ಬಾಕ್ಸಲ್ಲಿ. ನಾನು ಮೊದಲನೇ ವೀಡಿಯೋದಲ್ಲಿ ನಿಮಗೆ ತಿಳಿಸಿರೋ ಹಾಗೇ ಇದೊಂದು ಫೋಟೋ ಎಡಿಟಿಂಗ್ ಟೂಲ್. ಸೊ ನಮ್ಮ ಫೋಟೋನ ನಾವು ಹೇಗೆಲ್ಲ ಎಡಿಟ್ ಮಾಡ್ಕೋಬೋದು ಅನ್ನೋದನ್ನು ನನ್ನ ಕಳೆದ ವೀಡಿಯೋಸಲ್ಲೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ತುಂಬ ಸಿಂಪಲ್ ಟೂಲ್, ನೀವು ನನ್ನ ವೀಡಿಯೋಸ್ನೆಲ್ಲ ನೀವು ನೋಡ್ತಾ ಹೋದರೆ ಬೇಗ ಈಸಿಯಾಗಿ ಕಲ್ತ್ಕೋಬಹುದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಈ ಟೂಲು. ಸೊ ಯಾರಿಗೆ ಈ ಫೋಟೋ ಎಡಿಟಿಂಗಲ್ಲಿ ಆಸಕ್ತಿ ಇರುತ್ತೆ, ಫೋಟೋಶಾಪ್ ಮಾಡೋದಾಗಿರ್ಬೋದು ಅಥವಾ ಒಂದು ಫೋಟೋನ ಬ್ರೈಟ್ನೆಸ್ ಜಾಸ್ತಿ ಮಾಡೋದು, ಕಲರ್ಸ್ ಎಲ್ಲ ಆ್ಯಡ್ ಮಾಡೋದು, ಅಥವಾ ಈ ಒಂದು ಟೂಲ್ನ ಏನಕ್ಕೆ ಬಳಸ್ತಾರೆ ಅಂತಂದರೆ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಇರುತ್ತಲ್ವ ಅದನ್ನು ಕಲರ್ ಮಾಡೋದಕ್ಕೆ ಈ ಟೂಲ್ನ ತುಂಬ ಮುಖ್ಯವಾಗಿ ಬಳಸ್ತಾರೆ. ಸೊ ನೀವು ಸಹ ನಿಮ್ಮ ಅಜ್ಜಿ ತಾತ ಅಥವಾ ಯಾರ್ದಾದ್ರೂ ಹಳೆ ಫೋಟೋಸ್ ಇದ್ದರೆ ನಿಮ್ಮ ಒಂದು ಫೋಟೋನ, ಆ ಫೋಟೋನ ನೀವು ಫೋನಲ್ಲಿ ತಗೊಂಡು ನೀವು ಕಂಪ್ಯೂಟರ್ಗೆ ಅದನ್ನು ಹಾಕ್ಕೊಂಡು ಈ ಗಿಮ್ ಟೂಲ್ನ ಉಪಯೋಗಿಸ್ಕೊಂಡು ಅದನ್ನು ಕಲರ್ ಫೋಟೋ ಮಾಡಬಹುದು. ಇಷ್ಟು ವೀಡಿಯೋಸಲ್ಲಿ ನಾನು ನಿಮಗೆ ಟೂಲ್ಸ್ನ ಬಳಸೋದು ಹೇಗೆ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಲ್ವ, ಆ ಟೂಲ್ಸ್ನೆಲ್ಲ ಉಪಯೋಗಿಸ್ಕೊಂಡು ಈಗ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಫೋಟೋ ಆಗಿ ಮಾಡೋಣ. ಸೊ ಹಾಗಾದರೆ ಈ ವೀಡಿಯೋನ ಶುರು ಮಾಡೋಣ. ಸೊ ಹಾಗಾದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಫೋಟೋ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಜೊತೆಗೆ ನಾನು ಕಲರ್ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟು ಕೂಡ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡ್ತಾ ಇರಿ ವೀಡಿಯೋನ, ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲನೇದು ನಾನು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ತೊಗೊಂಡಿದ್ದೀನಿ. ಸೊ ಈಗ ಇನ್ನೊಂದು ಫೋಟೋ ತೊಗೊಂಡಿದ್ದೀನಿ. ಯಾವುದು ಅಂತಂದರೆ ಇದೇನಕ್ಕಂತಂದರೆ ರೆಫರೆನ್ಸ್ಗೆ ಅಂತ, ನನಗೆ ಅದು ಫೇಸ್ ಕಲರು ಅದೆಲ್ಲ ರೆಫರೆನ್ಸಿಗೆ ಬೇಕು ಅಂತ ತೊಗೊಂಡಿದ್ದೀನಿ. ನೀವು ಈ ಥರ ರೆಫರೆನ್ಸ್ ಇಟ್ಕೊಂಡಿಲ್ಲ ಅಂತಂದರೂ ಕಲರ್ಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಕಲರ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಏನಾಗುತ್ತೆ ಅಂದರೆ ಸ್ಕಿನ್ ಟೋನ್ ಅಷ್ಟು ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಅದು ಆರ್ಟಿಫಿಷಿಯಲ್ ಆಗಿ ಕಾಣಿಸ್ಬಿಡುತ್ತೆ, ನೀಟಾಗಿ ನ್ಯಾಚುರಲ್ ಆಗಿ ಎಡಿಟ್ ಮಾಡ್ತಾರೆ ಅಂತ ಅನ್ಸಲ್ಲ, ಆರ್ಟಿಫಿಷಿಯಲ್ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಒಂದು ಫೋಟೋನ, ಕಲರ್ ಫೋಟೋನ ತೊಗೊಂಡು ಅದಕ್ಕೆ ರೆಫರೆನ್ಸ್ಗೆ ಅಂತ ಅಂದ್ಬಿಟ್ಟು ಆ ಕಲರ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಸೊ ನೀವಿಲ್ಲ ನನಗೆ ರೆಫರೆನ್ಸಿಗೆ ಏನು ಬೇಡ ಅಂತಂದರೆ ನೀವು ಕಲರಲ್ಲಿ ಕೂಡ ಸೆಲೆಕ್ಟ್ ಮಾಡಿಕೊಂಡು ಮಾಡಬಹುದು. ಸೊ ಈಗ ನಾನು ಈ ಒಂದು ಫಸ್ಟು ಫೋಟೋ ತೊಗೊಂಡಿದ್ದೀನಿ, ಎರಡು ಫೋಟೋನ ಆಗಲೇ ನಾನು ಗಿಮ್ ಟೂಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಕಲರ್ ಪಿಕ್ಕರ್ ಹೇಳ್ಕೊಟ್ಟಿದ್ದಲ್ವಾ ಟೂಲ್ ಬಾಕ್ಸಲ್ಲಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಈ ಫೇಸ್ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ಫೇಸ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ನಮ್ಮ ಯಾವುದು ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದೆ ಅದನ್ನು ಕಲರ್ ಮಾಡಬೇಕು, ಅಲ್ಲಿಗೆ ಬಂದು ನಾವು ಇದನ್ನು ಮಾಡೋದು ಪೇಂಟ್ ಬ್ರಷಲ್ಲಿ. ಸೊ ಪೇಂಟ್ ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಕಲರ್ ಸೆಲೆಕ್ಟ್ ಆಗಿದೆ, ಪೇಂಟ್ ಬ್ರಷ್ ಸೆಲೆಕ್ಟ್ ಆಗಿದೆ. ಈಗ ಸೈಜ್ನ ನೀವು ಆದಷ್ಟು ಕಮ್ಮಿ ಮಾಡ್ಕೊಂಬಿಡಿ, ಯಾಕೆಂತಂದರೆ ಸೈಜ್ ಜಾಸ್ತಿ ಇದ್ದರೆ ನಾವು ಕರೆಕ್ಟಾಗಿ ಡೀಟೇಲಾಗಿ ಮಾಡೋಕ್ಕಾಗಲ್ಲ. ಸೊ ಸೈಜ್ನ ಕಮ್ಮಿ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ಏನು ಮಾಡ್ಕೋಬೇಕಾಗಿರೋದು ಏನಂದರೆ ಮೋಡ್ ಅಂತ ಇದೆ ನೋಡಿ ಮೇಲ್ಗಡೆ. ಸೊ ಇಲ್ಲಿ ನೀವು ಮೋಡ್ಗೆ ಹೋಗಿ ಆಪ್ಷನ್ಸಲ್ಲಿ ಓವರ್ಲೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಓವರ್ಲೇ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓವರ್ಲೇನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇಷ್ಟು ನಾವು ರೆಡಿ ಇಟ್ಕೋಬೇಕು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಫೋಟೋ ಮಾಡೋದಕ್ಕೆ. ಈಗ ನಾನು ಝೂಮ್ ಮಾಡ್ಕೊತಾ ಇದ್ದೀನಿ ಫೋಟೋನ. ಸೊ ಝೂಮ್ ಮಾಡಿಕೊಂಡು ಪೇಂಟ್ ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡೆ, ಆಮೇಲೆ ಸೈಜ್ನ ಕಮ್ಮಿ ಮಾಡಿಕೊಂಡೆ, ಇಲ್ಲಿ ಓವರ್ಲೇ ಮಾಡಿಕೊಂಡೆ ಮೋಡಲ್ಲಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಝೂಮ್ ಮಾಡ್ಕೊಂಡಿದ್ದೀನಿ, ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ, ಈಗ ನಾನು ಬಾರ್ಡರ್ ಥರ ಹಾಕೊತಾ ಇದ್ದೀನಿ. ಇನ್ನೊಂದು ಏನು ಇಂಪಾರ್ಟೆಂಟ್ ಗೊತ್ತಾ, ಇಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಲ್ವಾ, ಒಂದೇ ಸತಿ ನೀವು ಜಸ್ಟ್ ಇವಾಗ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡ್ತೀರಾ ಬಾರ್ಡರ್ ಹಾಕ್ಕೊಳ್ಳೋಕ್ಕೆ. ನೀವು ಲೆಫ್ಟ್ ಕ್ಲಿಕ್ ಬಿಟ್ಟರೆ ಬಿಡದೆ ಹಾಗೆ ಹಾಕ್ಕೊಂಡು ಹೋದ್ರೆ ನೋಡಿ, ಹಿಂಗೆ ಹಾಗೆ ಹಾಕ್ಕೊಂಡು ಹೋಗ್ಬಿಡ್ತೀನಿ ತುಂಬ. ಈಗ ನಾನು ಕಂಟ್ರೋಲ್ ಸೆಟ್ ಮಾಡಿದ್ರೆ ಮತ್ತೆ ಎಲ್ಲ ಹೊರಟೋಗ್ಬಿಡುತ್ತೆ, ಮತ್ತೆ ಫಸ್ಟಿಂದ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ತಪ್ಪಾಯಿತು, ಕಂಟ್ರೋಲ್ ಸೆಟ್ ಮಾಡ್ಕೊಂಬಿಟ್ಟೆ, ಅವಾಗ ಫುಲ್ ಹೊರಟೋಗ್ಬಿಡುತ್ತೆ, ಫಸ್ಟಿಂದ ಮಾಡಬೇಕು. ಹಾಗಾಗಿ ನೀವು ಇಲ್ಲಿ ಒಂದು ಟ್ರಿಕ್ ಏನಂದರೆ, ನೀವು ಮಾಡ್ಕೊತೀರಾ ಮತ್ತೆ ಸ್ವಲ್ಪ ಬಿಡ್ತೀರಾ. ಸೊ ಹಂಗೆ ಮಾಡಿದ್ರೆ ಕಂಟ್ರೋಲ್ ಸೆಟ್ ಮಾಡಿದ್ರೂ ಸ್ವಲ್ಪ ಹೋಗುತ್ತಷ್ಟೆ. ಹಾಗಾಗಿ ಸೊ ಈಗ ಅದನ್ನೇ ಕಂಟಿನ್ಯೂ ಮಾಡಿ. ಸೊ ಒಂದಷ್ಟು ಸ್ವಲ್ಪ ಬಾರ್ಡರ್ ಥರ ಹಾಕ್ಕೊಂಡು ನೆಕ್ಸ್ಟ್ ಕೆಳಗಡೆ ಅದನ್ನೇ ನೀವು ಈ ಥರ ಫಿಲ್ ಮಾಡ್ತಾ ಬನ್ನಿ. ಸೊ ನೀವು ಬೇಕಾದ್ರೆ ಇಲ್ಲಿ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ಕೊಂಡು ಮಾಡ್ಬೋದು, ಈ ಥರ ಫಿಲ್ ಮಾಡಿ, ಸೈಜ್ನ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ ಒಂದು ಸತಿ ಅದ್ರ ಮೇಲ್ಗಡೆ ಓವರ್ಲ್ಯಾಪ್ ಆದರೆ ಪರವಾಗಿಲ್ಲ, ಪದೇ ಪದೇ ನೋಡಿ ಹಿಂಗೆ ಅದ್ರ ಮೇಲೆ ಹಿಂಗೆ ಓವರ್ಲ್ಯಾಪ್ ಮಾಡಿದ್ರೆ ಕಲರು ಜಾಸ್ತಿ ಆಗುತ್ತೆ. ಸೊ ಆದಷ್ಟು ನೀವು ಏನು ಮಾಡಿ ಅಂದರೆ, ಸೊ ಒಂದು ಸತಿ ಅದ್ರ ಮೇಲ್ಗಡೆ ಬಂದಮೇಲೆ ಇನ್ನೊಂದು ಸತಿ ಪರವಾಗಿಲ್ಲ, ಅಕಸ್ಮಾತ್ ಎಲ್ಲಾದರೂ ಒಂದು ಚೂರಾದರೆ ಹಿಂಗೆ ಅದ್ರ ಮೇಲ್ಮೇಲೆ ಫಿಲ್ ಮಾಡ್ಕೊಂಬಿಡಿ ಈ ಥರ ಒಂದು ಸತಿ ಕ್ಲಿಕ್ ಮಾಡಿ. ಸೊ ಈಗ ಮತ್ತೆ ಈ ಕಡೆ ಸ್ಕ್ರಾಲ್ ಬಾರ್ ಇಟ್ಕೊಂಡು ಈ ಕಡೆ ಬಂದೆ ನಾನು. ಸೊ ಈ ಕಡೆ ಪೋರ್ಷನ್ನ ಈಗ ಔಟ್ಲೈನ್ ಮಾಡ್ಕೊಂಬಿಟ್ರೆ ಸೊ ಈಸಿ ಆಗುತ್ತೆ ಮಾಡೋಕ್ಕೆ. ಸೊ ಈಗ ನಾನು ಇದನ್ನು ಕವರ್ ಮಾಡ್ತಾ ಬರ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು ಅರ್ಧ ಗಂಟೆ ಒಳಗಡೆ ನೀವು ಮುಗಿಸ್ಕೋಬೋದು. ಒಂದು ಅರ್ಧ ಗಂಟೆ 40 ನಿಮಿಷದಲ್ಲಿ ಮಾಡಬಹುದು. ನಾನು ಸ್ವಲ್ಪ ಮಾಡಿ ಮಾಡಿ ಪ್ರಾಕ್ಟೀಸ್ ಇದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಷ್ಟೇ. ನಾನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ, ಸೊ ಹಾಗಾಗಿ ಸ್ವಲ್ಪ ಬೇಗ ಕವರ್ ಮಾಡ್ಕೋಬೋದು.
ಇನ್ನೊಂದು ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಬಾರ್ಡರ್ ಹಾಕೋಬೇಕಾದ್ರೆ ಆದಷ್ಟು ಫೇಸ್ ಇಂದ ಆಚೆ ಹೋಗದೇ ಇರೋ ತರ ನೋಡ್ಕೊಳ್ಳಿ, ಒಂದು ಬಾರ್ಡರ್ ಸೆಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅದು ಲಾಸ್ಟಲ್ಲೆಲ್ಲ ಮಾಡಾದ್ಮೇಲೆ ಒಂಥರ ಆಚೆ ಹೋಗಿದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ. ಇನ್ನೊಂದು, ಒಂದ್ರ ಒಂದ್ ಒಂದ್ ಕಡೆ ನೀವು ಸ್ಟಾಪ್ ಮಾಡ್ತೀರಾ, ಇನ್ನೊಂದ್ ಕಡೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅದ್ರ ಮೇಲೆ ತಗೋಬಿಡಿ, ಒಂದ್ ಸ್ವಲ್ಪ ಮುಂದೆ ಹೋಗಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಅದೊಂಥರ ಗೊತ್ತಾಗುತ್ತೆ ಡಿಫ್ರೆನ್ಸ್, ಡಾರ್ಕ್ ಆಗ್ಬಿಡುತ್ತೆ. ಆ ಸ್ಟಾರ್ಟ್ ಎಲ್ಲಿ ಸ್ಟಾಪ್ ಮಾಡಿ ಮತ್ತೆ ಅದಕ್ಕಿಂತ ಹಿಂದೆಯಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಈಗ ಇದೆಲ್ಲ ಕವರ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಬೇಕಾದ್ರೆ ನೀವು ಒಂದು ಸ್ವಲ್ಪ ಪೇಂಟ್ ಬ್ರಷ್ ಸೈಜ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಜಾಸ್ತಿ ಮಾಡಿಕೊಂಡು ಈ ಥರ ಕವರ್ ಮಾಡಿ. ಸೊ ನಾನು ಹೇಳ್ದಂಗೆ ನೀವು ಬಿಟ್ಟು ಬಿಟ್ಟು ಮಾಡ್ತಾ ಇರಿ, ಯಾಕಂದರೆ ನೀವೇನಾದರೂ ಕಂಟ್ರೋಲ್ ಝೆಡ್ ಮಾಡಿದ್ರೆ ತುಂಬ ಹೊಟ್ಟೋಗ್ಬಿಡುತ್ತೆ ಕಂಟ್ರೋಲ್ ಝೆಡ್ ಮಾಡ್ತಾ ಬಂದಾಗ. ಸೊ ನೀವು ಪೇಂಟ್ ಬ್ರಷ್ ಜಾಸ್ತಿ ಮಾಡ್ಕೊಂಡಾಗ ನಿಮ್ಗೆ ಜಾಸ್ತಿ ಆಯಿತು ಅಂದರೆ ನೀವು ಕಮ್ಮಿ ಮಾಡ್ಕೊಂಬಿಡಿ. ಸ್ವಲ್ಪ ಬಿಗಿನರ್ಸ್ ಅಲ್ವಾ, ಇನ್ನೂ ಈಗ ಕಲ್ತು ಈ ಕಲ್ತ್ಕೊಂಡು ಟೂಲ್ ಮಾಡ್ತಾ ಇರೋದಲ್ವಾ. ಸೊ ಹಾಗಾಗಿ ಪೇಂಟ್ ಬ್ರಷ್ ಬೇಕಾದರೆ ಟೈಮ್ ಆದರೂ ಪರವಾಗಿಲ್ಲ ಅಂತ ನೀವು ಸ್ವಲ್ಪ ಸೈಜ್ ಕಮ್ಮಿನೇ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಈಗ ಮುಗ್ದಿದೆ. ಸೊ ಅಕಸ್ಮಾತ್ ನಿಮಗೆ ಎಲ್ಲಾದರೂ ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಬಿಟ್ಟಿದ್ದೀನಿ ಅಂತ ಅನಿಸಿದ್ರೆ ನೀವು ಮತ್ತೆ ಅಲ್ಲೋಗಿ ಜಸ್ಟ್ ಒಂದು ಕ್ಲಿಕ್ ಮಾಡಿ ಅಷ್ಟೇ ಆ ಪೋರ್ಷನ್ನ. ಜಾಸ್ತಿ ಹಿಂಗೆ ರಬ್ ಮಾಡಬೇಡಿ, ಯಾಕಂತಂದರೆ ಅದು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಈ ಥರ ಕಣ್ಮೇಲೆ ಎಲ್ಲ ಬರೀರಿ, ಹುಬ್ಬು ಪೋರ್ಷನ್ ಮಾತ್ರ ಒಂದು ಬಿಟ್ಟಿರಿ. ಯಾಕಂತಂದರೆ ಅದು ಹುಬ್ಬು ಪೋರ್ಷನ್ ಮೇಲೆ ಬರೆಯೋಕ್ಕೆ ಹೋಗಬೇಡಿ. ಸೊ ಕಣ್ಣು ಲಿಪ್ಸ್ ಮೇಲೆ ಎಲ್ಲ ಬರೀರಿ, ಬಿಕಾಸ್ ಅದು ಅದೇ ಸ್ಕಿನ್ ಟೋನಲ್ಲೇ ಇರಲಿ. ಸೊ ನೀವು ಬೇಕಾದ್ರೆ ಅಷ್ಟೇ ಸೈಜಲ್ಲೇ ಮಾಡ್ತಾ ಬನ್ನಿ. ಸೊ ಈ ಕಿವಿ ಹತ್ರ ಬರಬೇಕಾದ್ರೂ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಬನ್ನಿ. ಸೊ ಬಾರ್ಡರ್ ಥರ ಹಾಕ್ಕೊಂಡು ಆಮೇಲೆ ಅದನ್ನು ಫಿಲ್ ಮಾಡ್ಕೊಂಬಿಡಿ. ಓಕೆ, ಕತ್ತು ಪೋರ್ಷನು ಕವರ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ನೀಟಾಗಿ ನೋಡ್ಕೊಳ್ಳಿ, ಝೂಮ್ ಇನ್ ಮಾಡಿಕೊಂಡು ಡಿಟೇಲಾಗಿ. ಅಕಸ್ಮಾತ್ ಎಲ್ಲಾದರೂ ಒಂಚೂರು ಡಿಫ್ರೆನ್ಸ್ ಅನಿಸಿದ್ರೆ ಒಂದು ಸ್ವಲ್ಪ ಹೋಗಿ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸಾಕು. ಮತ್ತೆ ಅದನ್ನು ಹಾಕ್ಕೊಂಡು ಉಜ್ಜಬೇಡಿ ಹಿಂಗೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ, ಆವಾಗ ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಕಲರು. ಸೊ ಇದು ಒಂದು ಸತಿ ಫೇಸ್ ಎಲ್ಲ ಆಗಿದೆ ಅಂದಮೇಲೆ ಒಂದು ಸ್ವಲ್ಪ ಇನ್ನೂ ನೀಟಾಗಿ ಎಫೆಕ್ಟ್ ಕೊಡ ಇನ್ನೂ ನೀಟಾಗಿ ಎಫೆಕ್ಟ್ ಕೊಡಬೇಕು. ಇನ್ನೂ ಕಲರ್ ಅಷ್ಟು ಕರೆಕ್ಟಾಗಿ ಕಾಣಿಸಲ್ಲ. ಸೊ ಅವಾಗ ಏನು ಮಾಡಬೇಕಂದ್ರೆ ನೀವು ಕಲರ್ಗೆ ಹೋಗ್ಬಿಟ್ಟು ಹ್ಯೂ ಕ್ರೋಮಾ ಅಂತ ಥರ್ಡ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಲೈಟ್ನೆಸ್ಸು ಅದೆಲ್ಲ ಈ ಥರ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಸೊ ಲೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಸೊ ದಟ್ ಅದು ನ್ಯಾಚುರಲ್ ಲುಕ್ ಬರುತ್ತೆ. ಬೇರೆನೂ ಈ ಥರ ಜಾಸ್ತಿ ಕಮ್ಮಿ ಮಾಡಿಕೊಂಡು ನೋಡಿ. ಸೊ ಅದು ಜಾಸ್ತಿ ಕಮ್ಮಿ ಮಾಡ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕಲರ್ಗೆ ನಾನು ಸೆಟ್ ಮಾಡ್ಬೋದು ಅಂತ. ಸೊ ಇದಾದಮೇಲೆ ಈಗ ನಾನು ಹೇರ್ಗೆ ಹೋಗ್ತೀನಿ. ಹೇರ್ಗೆ ನೀವು ಮತ್ತೆ ಆ ರೆಫ್ರೆನ್ಸ್ ಫೋಟೋ ಇದೆಯಲ್ಲ ಅದರಲ್ಲಿ ಕೂದಲು ಕಲರ್ ತೊಗೋಬೇಕಂದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ನೀವು ಬೇಕಾದರೆ ಬ್ಲ್ಯಾಕ್, ಇಲ್ಲಿ ಕಲರ್ಸಿಗೆ ಬಂದುಬಿಟ್ಟು ಬ್ಲ್ಯಾಕಿಗೆ ತೊಗೊಂಡು ಮತ್ತು ಪೇಂಟ್ ಬ್ರಷಿಗೆ ಹೋಗಿ ಆ ಫೋಟೋಗೆ ಹೋಗಿ ಈಗ ಬ್ಲ್ಯಾಕ್ ಮಾಡ್ಬೋದು. ಹಂಗೆ ಬೇಕಾದರೂ ಮಾಡ್ಬೋದು, ಇಲ್ಲ ನೀವು ಆ ರೆಫ್ರೆನ್ಸಲ್ಲಿ ತೊಗೊಂಡು ಮಾಡಿದ್ರೆ ಮಾಡ್ಬೋದು. ಸೊ ಇದು ಕೂಡ ಸೈಜ್ ಕಮ್ಮಿ ಮಾಡಿಕೊಂಡು ಸೊ ನೀಟಾಗಿ ಮಾಡ್ತಾ ಬನ್ನಿ. ಸೊ ಇದು ಬೇಕಾದರೆ ನೀವು ಒಂದು ಹಿಂಗೆ ಮೇಲೆ ಉಜ್ಜಿದ್ರು ಏನು ತೊಂದರೆ ಇಲ್ಲ, ಬಿಕಾಸ್ ಬ್ಲ್ಯಾಕ್ ಅಲ್ವಾ ನಡೆಯುತ್ತೆ. ಬಟ್ ಒಂದು ಸತಿ ಬಾರ್ಡ್ರನ್ನ ಫಿಕ್ಸ್ ಮಾಡ್ಕೊಂಬಿಡಿ. ಓಕೆ, ಸೊ ಈಗ ಕೋಟ್ ಕಲರ್ನ ಚೇಂಜ್ ಮಾಡೋಣ. ಕೋಟಿಗೆ ಬೇಕಾದರೆ ನೀವು ರೆಡ್ ತೊಗೋಬೋದು, ಪಿಂಕ್ ತೊಗೋಬೋದು, ನಿಮ್ಮ ಫೇವ್ರೆಟ್ ನಿಮ್ಮ ಕಲರ್ ನಿಮ್ಗೆ ಯಾವ್ದು ಬೇಕೋ ಅಷ್ಟ ಆ ಕಲರ್ನ ತೊಗೋಬೋದು. ಇದಕ್ಕೂ ಸೈಜ್ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ. ಒಂದು ಸತಿ ಇದು ಸ್ವಲ್ಪ ಆಚೆ ಹೋಗದಿರೋ ಥರ ನೋಡ್ಕೊಳ್ಳಿ, ಇಲ್ಲ ಅಂದರೆ ಅದು ಕೋಟಿಂದ ಆಚೆ ಹೋದರೆ ಅಷ್ಟು ನೀಟಾಗಿ ಕಾಣಲ್ಲ. ಆದಷ್ಟು ನೀವು ಬಾರ್ಡರ್ಸ್ನ ಫಸ್ಟ್ ಹಾಕ್ಕೊಂಬಿಟ್ರೆ ಆಮೇಲೆ ನೀವು ಮಧ್ಯದಲ್ಲಿ ಈ ಥರ ಕವರ್ ಮಾಡ್ಕೋಬೋದು. ಆಮೇಲೆ ನೀವು ಬಿಟ್ಟು ಬಿಟ್ಟು ಮಾಡಿ, ಒಂದು ಸತಿ ಹಿಂಗೆ ಸ್ವಲ್ಪ ದೂರಕ್ಕೆ ನೀವು ಮೌಸ್ ಕ್ಲಿಕ್ನ ಬಿಡ್ತಾ ಇರಿ. ಇಲ್ಲ ಅಂತಂದರೆ ನೀವು ಕಂಟ್ರೋಲ್ ಝೆಡ್ ಮಾಡ್ತೀರಾ ಅಂದ್ಕೊಳ್ಳಿ, ಆವಾಗ ಎಷ್ಟೊಂದು ಮಾಡಿರೋದು ಹೊರಟೋಗ್ಬಿಡುತ್ತೆ. ಸೊ ಈ ಥರ ನಿಮಗೆ ಅಕಸ್ಮಾತ್ ಕಲರ್ ಬೇಡ ಅಂದರೆ ಚೇಂಜ್ ಮಾಡ್ಕೋಬೋದು, ಬೇಕಂದರೆ ನೀವು ಅದನ್ನೇ ಇಟ್ಕೋಬೋದು.
ಸೊ ಇದ್ರಲ್ಲಿ ಬೇಕಾದ್ರೆ ಒಳಗಡೆ ಫಿಲ್ ಮಾಡೋದಕ್ಕೆ ಬೇಕಾದ್ರೆ ನೀವು ಎಷ್ಟು ಸತಿ ಏನಾದರೂ ಹಿಂಗೆ ಆ ಕಡೆ ಈ ಕಡೆ ಮೂವ್ ಮಾಡಬಹುದು. ಆದರೆ ಬಾರ್ಡರ್ಸಲ್ಲಿ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಶರ್ಟ್ ವೈಟೇ ಇರಲಿ, ಸೊ ಅದ್ರ ಮೇಲೆ ಅಂದರೂ ನೀವು ವೈಟ್ ಹಾಕೋತೀರ ಅಂದರೆ ಹಾಕೋಬೋದು. ಸೊ ನಾನೇನು ಅದು ವೈಟ್ ಸ್ಟಿಚ್ ಮಾಡೋಕ್ಕೆ ಹೋಗಲ್ಲ. ಸೊ ಕೂದಲಾಯಿತು, ಆಮೇಲೆ ಕೋಟ್ ಆಯಿತು, ಮತ್ತು ಸ್ಕಿನ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಬ್ಲ್ಯಾಕಲ್ಲಿ ನಾನು ಕಣ್ಣನ್ನು ಮಾಡ್ತೀನಿ. ಸೊ ಫುಲ್ ಡಾರ್ಕ್ ಬ್ಲ್ಯಾಕ್ ತೊಗೊತೀನಿ. ಸೊ ಝೂಮ್ ಇನ್ ಮಾಡಿಕೊಂಡು ಕಣ್ಣನ್ನು ನಾನು ಬ್ಲ್ಯಾಕ್ ಮಾಡ್ಕೊತೀನಿ. ಸೊ ಕಣ್ಣನ್ನು ಹುಷಾರಾಗಿ ಝೂಮ್ ಇನ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲ ನೀವು ಒಂದ್ಸತಿ ಇದನ್ನು ನೋಡಿ, ಐಬ್ರೋಸ್ ಹುಬ್ಬನ್ನು ಬರೆದು ಏನಾದರೂ ಓಕೆ ಇರಲಿ ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ತೆಗೆದ್ಬಿಡಿ. ಓಕೆ, ಸೊ ಇದಾಯಿತು. ಈಗ ಇನ್ನೊಂದ್ಸತಿ ನೀಟಾಗಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ. ಸೊ ಈಗ ನಾವು ಹಿಂದೆಗಡೆ ಗ್ರೀನ್ ಕಲರಲ್ಲಿ, ಸೊ ಗ್ರೀನ್ ತೊಗೊಂಡೆ, ಸ್ವಲ್ಪ ಡಾರ್ಕ್ ಗ್ರೀನ್ ತೊಗೊಳ್ಳೋಣ. ಗ್ರೀನ್ ತೊಗೊಂಡು ಈಗ ಹಿಂದೆಗಡೆ ನೀವು ಕಾಣಿಸ್ತಾ ಇದೆ ಅಲ್ಲ ಬ್ಯಾಕ್ಗ್ರೌಂಡ್, ಸೊ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಬ್ರಷ್ ಸೈಜ್ನ ಜಾಸ್ತಿ ಮಾಡ್ಕೊಳ್ಳಿ. ಮರ ಏನಿದೆ ಅದನ್ನು ಗ್ರೀನ್ ಮಾಡೋಣ. ಸೊ ಝೂಮ್ ಇನ್ ಮಾಡಿಕೊಂಡು ಮಾಡಿ. ಸೊ ಇವನ್ ನೀವು ಗ್ರಾಸ್ ಹಿಂದೆ, ಅದು ಗ್ರಾಸ್ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರೋದಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಇವನ್ ನೀವು ಗ್ರಾಸ್ನ ಗ್ರೀನ್ ಮಾಡ್ಕೋಬೋದು. ಇನ್ನು ಇವನ್ ನೀವು ಗ್ರಾಸ್ ಇದೆಯಲ್ಲ ಹಿಂದೆಗಡೆ ಅದನ್ನು ಮಾಡ್ಕೋಬೋದು. ಸೊ ನೋಡಿ ಈಗ ಗ್ರೀನ್ ಮಾಡಿಕೊಂಡೆ. ಸೊ ಈಗಲೂ ಬೇಕಾದ್ರೆ ನೀವು ಕಲರ್ಸ್ಗೆ ಹೋಗಿ ಹ್ಯೂ ಕ್ರೋಮಾ ಅಂತ ಇದೆಯಲ್ಲ, ಸೊ ಅದನ್ನು ಬೇಕಾದರೆ ಇನ್ನೊಂದು ಸತಿ ನೋಡಿ, ಕಮ್ಮಿ ಮಾಡ್ಕೊಂಡು ಜಾಸ್ತಿ ಮಾಡಿಕೊಂಡು ಹಿಂಗೆ ಕಾಣಿಸುತ್ತೆ ಅಂತ ಇನ್ನೊಂದು ಸತಿ ಪರ್ಫೆಕ್ಟಾಗಿ ಎಲ್ಲ ಕಲರ್ಸು ಮ್ಯಾಚ್ ಆಗೋ ಥರ ನೋಡಿ. ಕಮ್ಮಿ ಮಾಡ್ಕೊ ಅಂದರೆ ರಿಯಲಿಸ್ಟಿಕ್ಕಾಗಿ ಕಾಣಿಸ್ಬೇಕು, ಒಂಥರ ನ್ಯಾಚುರಲ್ ಆಗಿರಬೇಕು, ಆರ್ಟಿಫಿಷಿಯಲ್ ಆಗಿ ಏನೋ ಎಡಿಟ್ ಮಾಡಿದಾರೆ ಅಂತ ಕಾಣಿಸ್ಬಾರ್ದು ಆ ಥರ. ಓಕೆ, ನಾನೀಗೆಲ್ಲ ಜಸ್ಟ್ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಬರ್ತಾ ಇದೆಯಾ ಹೇಗೆ ಅಂತ, ಬಂದಿದೆಯಾ ಹೇಗೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ. ಇವಾಗ ನಾನು ಅದರದ್ದು ಫೋಟೋ ತೋರಿಸ್ತೀನಿ ನಿಮಗೆ, ಹಳೆ ಫೋಟೋ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಈಗ ನಾನು ಇದನ್ನು ಸೇವ್ ಮಾಡಿ ತೋರಿಸ್ತೀನಿ. ಫೈಲ್ ಎಕ್ಸ್ಪೋರ್ಟ್ ಮಾಡೋಣ. ಸೊ ಎಕ್ಸ್ಪೋರ್ಟ್, ಸೊ ಈಗ ಎಕ್ಸ್ಪೋರ್ಟ್ ಮಾಡಿ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಇದು ಕಲರ್ ಫೋಟೋ. ಸೊ ಎಷ್ಟು ನೀಟಾಗಿ ಒಂದು ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಫೋಟೋ ಮಾಡ್ಕೊಂಡಿದ್ದೀವಿ. ಅಕಸ್ಮಾತ್ ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿ ಏನಾದರೂ ಲೈನ್ಸ್ ಇತ್ತು ಅದೆಲ್ಲ ಇತ್ತು ಅಂದರೆ ನಿಮಗೆ ನಾನು ವೀಡಿಯೋದಲ್ಲಿ ಆಗಲೇ ತೋರಿಸಿದ್ದೀನಿ. ನೀವು ಹೀಲಿಂಗ್ ಟೂಲ್ನ ಯೂಸ್ ಮಾಡ್ಕೊಂಡು ಅದನ್ನು ತೆಗಿಬೋದು. ತೆಗೆದ ಮೇಲೆ ನೀವು ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಒಂದು ಕಲರ್ ಫೋಟೋ ಮಾಡ್ಕೋಬೋದು. ಇದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಫೋಟೋ ಮಾಡ್ಕೊಂಡಿದ್ದು ಹೇಗೆ ಅಂತ ತೋರಿಸಿದ್ದೀನಿ. ಸೊ ಈಗ ಒಂದು ಕಲರ್ ಫೋಟೋ ತೊಗೊಳ್ಳೋಣ. ಸೊ ಇದೇ ಒಂದು ಕಲರ್ ಫೋಟೋ ಇದೆಲ್ಲ. ಸೊ ಈ ಕಲರ್ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋಣ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದಕ್ಕೆ ಫಿಲ್ಟರ್ಸ್ಗೆ ಹೋಗಿ, ನಿಮ್ಮ ಫಿಲ್ಟರ್ಸ್ನ ಹೇಳ್ಕೊಟ್ಟಿದ್ದೆ ಆಗಲಿ ನಿಮಗೆ, ಆರ್ಟಿಸ್ಟಿಕ್ಕಲ್ಲಿ ಫೋಟೋ ಕಾಪಿ ಅಂತ ಇದೆ. ಸೊ ಆ ಫೋಟೋ ಕಾಪಿನ ನೀವು ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ನೀವು ವೈಟ್ ಬ್ಲ್ಯಾಕ್ ಇದನ್ನು ಜಾಸ್ತಿ ಕಮ್ಮಿ ಮಾಡ್ಕೊತಾ ಬಂದರೆ ಶಾರ್ಪ್ನೆಸ್ ರೇಡಿಯಸ್ ನೋಡಿ, ಇದನ್ನು ಜಾಸ್ತಿ ಮಾಡಿ ಶಾರ್ಪ್ನೆಸ್ ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಕೂಡ ಮಾಡ್ಬೋದು. ಸೊ ನಿಮ್ಗೆ ಅದು ಗೊತ್ತಾಗ್ತಾ ಬರುತ್ತೆ ಮಾಡಿಕೊಂಡ್ರೆ. ವೈಟ್ನ ಫುಲ್ ಕಮ್ಮಿ ಮಾಡ್ಕೊಂಬಿಡಿ, ವೈಟ್ ಫುಲ್ ಝೀರೋ ಇರಲಿ, ಬ್ಲ್ಯಾಕ್ ಇದೆಲ್ಲ ಜಾಸ್ತಿ ಇರಲಿ ಶಾರ್ಪ್ನೆಸ್ದು ಎಲ್ಲ. ಸೊ ಈಗ ನೋಡಿ ಒಂದು ಕಲರ್ ಫೋಟೋನ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೋಬೋದು. ಸೊ ಎಲ್ಲಿ ಅಂದರೆ ಫಿಲ್ಟರ್ಸ್ಗೆ ಹೋಗಬೇಕು, ಫಿಲ್ಟರ್ಸಲ್ಲಿ ನಾವು ಆರ್ಟಿಸ್ಟಿಕ್ಕಲ್ಲಿ ಫೋಟೋ ಕಾಪಿನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಒಂದು ಸಪ್ರೇಟ್ ಡೈಲಾಗ್ ಬಾಕ್ಸ್ ಬರುತ್ತೆ, ಅಲ್ಲಿ ನಾವು ವೈಟ್ನ ಕಮ್ಮಿ ಮಾಡಿಕೊಂಡು ಬ್ಲ್ಯಾಕ್ ಮತ್ತು ಶಾರ್ಪ್ನೆಸ್ ರೇಡಿಯಸ್ನ ಫುಲ್ ಜಾಸ್ತಿ ಇಟ್ಕೊಂಡ್ರೆ ನೀವು ಕಲರ್ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಇದು ನಾನು ನಿಮಗೆ ಪ್ರಾಜೆಕ್ಟ್ ವೀಡಿಯೋದಲ್ಲಿ ನಾವು ಗಿಮ್ ಟೂಲ್ನ ಏನು ಹೇಳ್ಕೊಟ್ಟಿದ್ವಿ ನಿಮಗೆ, ಅದರಲ್ಲಿ ಆ ಟೂಲ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದಕ್ಕೆ, ಗಿಮ್ ಟೂಲಲ್ಲಿ ನಾವು ಹೇಗೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಫೋಟೋ ಮಾಡೋದಾಗಲಿ ಅಥವಾ ಕಲರ್ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಗಿಮ್ ಟೂಲ್ ಅನ್ನೋದು
ಫೋಟೋ ಎಡಿಟ್ ಮಾಡೋದ್ರಲ್ಲಿ ಆಸಕ್ತಿ ಇರೋರಿಗೆ ಇದು ತುಂಬಾ ಸಿಂಪಲ್ಲಾಗಿ ಬೇಗ ಕಲ್ತ್ಕೊಳ್ಳೋವಂಥ ಟೂಲ್. ಸೊ ನೀವು ನಮ್ಮ ವೀಡಿಯೋಸ್ನೆಲ್ಲ ನೋಡಿ, ನಮ್ಮ ಗಿಮ್ ಟೂಲಲ್ಲಿ ನಾನು ನಿಮಗೆ ಒಂದು 6-7 ವೀಡಿಯೋಸ್ ಮಾಡಿ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಒಂದೊಂದೇ ಟೂಲ್ ಬಾಕ್ಸಲ್ಲಿ ಆಪ್ಷನ್ಸ್ ಎಲ್ಲ ಹೇಳ್ಕೊಡ್ತಾ ಬಂದಿದ್ದೀವಿ. ಜೊತೆಗೆ ಲಾಸ್ಟ್ ವೀಡಿಯೋದಲ್ಲಿ, ನಮ್ಮ ಪ್ರಾಜೆಕ್ಟ್ ವೀಡಿಯೋದಲ್ಲಿ, ನಿಮಗೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅಥವಾ ಕಲರ್ ಫೋಟೋನ ಹೇಗೆ ಚೇಂಜ್ ಮಾಡಬಹುದು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಎಲ್ಲ ವೀಡಿಯೋಸ್ ನೋಡಿ, ಗಿಮ್ ಟೂಲ್ನ ಪ್ರಾಕ್ಟೀಸ್ ಮಾಡಿ, ಕಲ್ತ್ಕೊಳ್ಳಿ. ಬೇರೆ ನೀವು ಏನಾದರೂ ಗಿಮ್ ಟೂಲ್ ಬಗ್ಗೆ ಕ್ವೆಶನ್ಸ್ ಕೇಳೋದಿದ್ರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗೆ ಹೋಗಿ ಕಮೆಂಟ್ ಮಾಡಿ ಕೇಳಿ ಹೇಗಿದೆ, ಏನಾದರೂ ಡೌಟ್ಸ್ ಇದ್ದರೆ ಹೇಗೆ ಮಾಡ್ಬೋದು ಅಂತ ಕೇಳಿ, ನಾವು ನಿಮಗೆ ಅದಕ್ಕೆ ಉತ್ತರ ಕೊಡ್ತೀವಿ. ಈ ವಿಡಿಯೋದನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ.